ಸಿಂಧಗಿ ಜೆಡಿಎಸ್ ಶಾಸಕ ಎಂಸಿ ಮನಗುಡಿ ನಿಧನರಾಗಿದ್ದಾರೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಮನಗುಡಿ. 85 ವರ್ಷ ವಯಸ್ಸಾಗಿತ್ತು. ಶಾಸಕ ಎಂಸಿ ಮನಗುಡಿ ಪತ್ನಿ ಮಗಳು ಮತ್ತು ನಾಲ್ವರು ಗಂಡು ಮಕ್ಕಳನ್ನು ಅಗಲಿದ್ದಾರೆ. ಸಿಂಧಗಿ ವಿಧಾನಸಭಾ ಕ್ಷೇತ್ರದಿಂದ 7 ಸಲ ಸ್ಪರ್ಧಿಸಿ 2 ಬಾರಿ ಆಯ್ಕೆಯಾಗಿದ್ದರು. 1994 ರಲ್ಲಿ ದೇವೇಗೌಡರ ಸಂಪುಟದಲ್ಲಿ ಮೊದಲ ಬಾರಿ ಸಚಿವರು ಆಗಿದ್ದರು. 2018 ರಲ್ಲಿ ಎಚ್ಡಿಕೆ ಮೈತ್ರಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಮೈತ್ರಿ ಸರ್ಕಾರದಲ್ಲಿ ತೋಟಗಾರಿಕಾ ಸಚಿವರಾಗಿ ಮನಗುಳಿ ಸೇವೆ ಸಲ್ಲಿಸಿದ್ದರು. ಶಾಸಕ ಮನಗುಳಿ ನಿಧನಕ್ಕೆ ಕ್ಷೇತ್ರದ ಜನತೆ ಸಂತಾಪ ಸೂಚಿಸಿದ್ದಾರೆ. ಸಿಂಧಗಿ ಜನತೆ ಪಾಲಿಗೆ ಆಧುನಿಕ ಭಗೀರಥರಾಗಿದ್ದರು ಮನಗುಳಿ. ಗುತ್ತಿ ಬಸವಣ್ಣ ನೀರಾವರಿ ಯೋಜನೆಯಡಿ 50-60 ಹಳ್ಳಿಗಳಿಗೆ ನೀರು ಹರಿಸಿದ್ದರು. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಸಿಂಧಗಿ ಶಾಸಕ ಎಂಸಿ ಮನಗುಳಿ ನಿಧನರಾಗಿದ್ದಾರೆ. ಸಿಂಧಗಿ ಜೆಡಿಎಸ್ ಶಾಸಕ ಮನಗುಳಿ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವಿಧಿವಶರಾದರು. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. 85 ವರ್ಷ ವಯಸ್ಸಾಗಿತ್ತು. ಸಿಂಧಗಿ ವಿಧಾನಸಭಾ ಕ್ಷೇತ್ರದಿಂದ 7 ಸಲ ಸ್ಪರ್ಧಿಸಿ 2 ಬಾರಿ ಆಯ್ಕೆಯಾಗಿದ್ದಂತಹ ಮಾಜಿ ಸಚಿವರು. 1994 ರಲ್ಲಿ ದೇವೇಗೌಡರ ಸಂಪುಟದಲ್ಲಿ ಮೊದಲ ಬಾರಿ ಸಚಿವರಾಗಿದ್ದರು. ನಂತರ 2018 ರ ಎಚ್ಡಿಕೆ ಮೈತ್ರಿ ಸರ್ಕಾರದಲ್ಲೂ ಕೂಡ ತೋಟಗಾರಿಕಾ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಎಂಸಿ ಮನಗುಳಿ. ಗುತ್ತಿ ಬಸವಣ್ಣ ನೀರಾವರಿ ಯೋಜನೆಯಡಿ 50-60 ಹಳ್ಳಿಗಳಿಗೆ ನೀರು ಹರಿಸಿದ್ರು. ಹೀಗಾಗಿ ಸಿಂಧಗಿ ಜನತೆಯ ಪಾಲಿಗೆ ಆಧುನಿಕ ಭಗೀರಥರಾಗಿದ್ರು ಮನಗುಳಿ. ಶಾಸಕ ಮನಗುಳಿ ನಿಧನಕ್ಕೆ ಕ್ಷೇತ್ರದ ಜನತೆ ಸಂತಾಪ ಸೂಚಿಸಿದ್ದಾರೆ. ಪತ್ನಿ ಮಗಳು ಮತ್ತು ನಾಲ್ವರು ಗಂಡು ಮಕ್ಕಳನ್ನು ಅಗಲಿದ್ದಾರೆ ಮನಗುಳಿ. ಉಸಿರಾಟದ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು, ವಿಧಿವಶರಾಗಿದ್ದಾರೆ. 85 ವರ್ಷ ವಯಸ್ಸಾಗಿತ್ತು ಶಾಸಕ ಎಂಸಿ ಮನಗುಳಿ ಅವರಿಗೆ. ಕಳೆದ ಎಚ್ಡಿಕೆ ಮೈತ್ರಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಎಂಸಿ ಮನಗುಳಿ. ದೇವೇಗೌಡರ ಸಂಪುಟದಲ್ಲಿ ಮೊದಲ ಬಾರಿ 1994 ರಲ್ಲಿ ಸಚಿವರಾಗಿದ್ದರು. ಅನಂತರ 2018 ರಲ್ಲಿ ಎಚ್ಡಿಕೆ ಮೈತ್ರಿ ಸರ್ಕಾರದಲ್ಲೂ ಕೂಡ ಮಂತ್ರಿಯಾಗಿದ್ದರು. ತೋಟಗಾರಿಕಾ ಸಚಿವರಾಗಿ ಅವರು ಸೇವೆ ಸಲ್ಲಿಸಿದ್ದರು. ಸಿಂಧಗಿ ಜನತೆ ಪಾಲಿಗೆ ಆಧುನಿಕ ಭಗೀರಥರಾಗಿದ್ದರು. 15 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮನಗುಳಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.